ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಕೂಡ ಒಂದು ವಿಶಿಷ್ಟವಾದಂತಹ ವೈಶಿಷ್ಟ್ಯ ಉಳ್ಳಂತಹ ಇತಿಹಾಸಪೂರ್ವ ಇರುವಂತಹ ಒಂದು ದೇವಸ್ಥಾನವನ್ನು ನಾನು ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ಈಗಾಗಲೇ ಆಷಾಢ ಮಾಸ ಆಗಿರೋದ್ರಿಂದ ಸಾಕಷ್ಟು ಜನರು ಸಾಕಷ್ಟು ದೇವಸ್ಥಾನಗಳಿಗೆ ನೀವು ಹೋಗಿ ಬರ್ತಾ ಇದ್ದೀರಾ. ಅದೇ ರೀತಿ ನಾನು ಕೂಡ ಆಷಾಢ ಮಾಸದಲ್ಲಿ ವಿಸಿಟ್ ಮಾಡಿರುವಂತಹ ಎಲ್ಲ ದೇವಸ್ಥಾನಗಳ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ನಿಮಗೋಸ್ಕರ ನಾನು ಪ್ರಸ್ತುತಪಡಿಸಿದ್ದೀನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇತಿಹಾಸವನ್ನು ನಾನು ತಿಳ್ಕೊಂಡು ನಿಮಗೆ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇಲ್ಲೂ ಕೂಡ ಅಷ್ಟೇ, ನಾನು ಚಾಮರಾಜೇಶ್ವರ ದೇವಸ್ಥಾನ ಅಂದರೆ ನನಗೆ ತುಂಬ ವಿಶೇಷ. ಯಾಕೆ ಅಂತ ಹೇಳಿದ್ರೆ ನಾವು ಓದಿದ್ದೆಲ್ಲ ಚಾಮರಾಜನಗರದಲ್ಲೇ. ಹಾಗೆಯೇ ಈ ದೇವಸ್ಥಾನದಲ್ಲಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 7:00 ಬಂದು ಎಷ್ಟೋ ದಿನ ಕುಂತ್ಕೊಂಡು ಪಾಸಿಟಿವ್ ವೈಬ್ಸನ್ನು ತಗೊಂಡು ಅನಂತರ ನಾನು ಕಾಲೇಜ್ಗೆ ಹೋಗಿರೋದು. ನಾನು ಈವನ್ ವರ್ಕ್ ಮಾಡಬೇಕಾದ್ರೂ ಕೂಡ 7 ಗಂಟೆಗೆ ಬಂದು 9 ಗಂಟೆವರೆಗೂ ಕುಂತ್ಕೊಂಡು ಹೋಗಿರುವಂತಹ ನಿದರ್ಶನಗಳಿದೆ. ಅಷ್ಟು ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ಆ್ಯಟಿಟ್ಯೂಡ್ ಎಲ್ಲ ಕೂಡ ನಿಮಗೆ ಈ ದೇವಸ್ಥಾನದಲ್ಲಿ ಸಿಗುತ್ತೆ. ಸೊ ಈ ದೇವಸ್ಥಾನದ ಇತಿಹಾಸ ಕೂಡ ಅಷ್ಟೇ ಚೆನ್ನಾಗಿದೆ. ಅದನ್ನು ನನ್ನ ಬಾಯಲ್ಲಿ ಕೇಳೋದಕ್ಕಿಂತ ಹೆಚ್ಚಾಗಿ ನೀವು ಈ ದೇವಸ್ಥಾನದ ಪಾರ್ವತಿ ದೇವಿಯ ಮೂರ್ತಿ, ಚಾಮುಂಡೇಶ್ವರಿ ದೇವಿಯನ್ನು ಮೂರ್ತಿಯನ್ನು ಇಲ್ಲಿ ಹೇಗೆ ಪ್ರತಿಷ್ಠಾಪನೆ ಮಾಡಿದ್ರು, ಚಾಮರಾಜೇಶ್ವರ ದೇವಸ್ಥಾನವನ್ನು ಮಕ್ಕಳಿಗೋಸ್ಕರ ಇರುವಂತಹ ದೇವಸ್ಥಾನ ಅಂತ ಯಾಕೆ ಕರೀತಾರೆ, ಹಾಗೆ ಮೈಸೂರು ಮಹಾರಾಜರು ಯಾಕೆ ಇದಕ್ಕೆ ಚಾಮರಾಜೇಶ್ವರ ಅಂತಲೇ ಹೆಸರಿಟ್ರು, ಪ್ರತಿಯೊಂದಕ್ಕೂ ಕೂಡ ಒಂದೇ ಒಂದು ಉದಾಹರಣೆಗಳಿದೆ. ಅದೆಲ್ಲವನ್ನು ಕೂಡ ನಾವು ಸ್ವಾಮೀಜಿ ಹತ್ರನೇ ಕೇಳಿ ತಿಳ್ಕೊಳ್ಳೋಣ, ಬನ್ನಿ. ಹದಿಮೂರನೇ ತಾರೀಕು ರಥೋತ್ಸವ ಆಯ್ತು, ಬಹಳ ಫೈನಾಗ್ ಆಯ್ತು, ತುಂಬಾ ಚೆನ್ನಾಗಿ. 5 ವರ್ಷ ರಥೋತ್ಸವ ನಿಂತೋಗಿತ್ತು, 5 ವರ್ಷ ನಿಂತೋಗಿ ಏನೋ ಕಾರಣದಿಂದ ಮತ್ತೆ ಇದೆಲ್ಲ ರಿಪೇರಿ ಆಗಬೇಕಾಗಿತ್ತು. ಆಮೇಲೆ ರಥೋತ್ಸವ ಆಗಿ ವಿಜೃಂಭಣೆ ಇದ್ದಾನೆ ರಥೋತ್ಸವ ಆಗಿದೆ. ಆಮೇಲೆ ಮಕ್ಕಳ ಚಾಮರಾಜೇಶ್ವರ ಅಂತ ಹೆಸರು, ಮಕ್ಕಳನ್ನೇ ಜಾಸ್ತಿ ಕೊಡ್ತಾನೆ. ಎಲ್ಲ ಅದಕ್ಕಿಂತ ಹೆಚ್ಚಾಗಿ ಅಭಿವೃದ್ಧಿ ಆಗಬೇಕಾದ್ರೆ ಮಕ್ಕಳು ಬೇಕು, ಮಕ್ಕಳಿಂದ ಚಾಮರಾಜೇಶ್ವರ ಮಕ್ಕಳ ಚಾಮರಾಜೇಶ್ವರ ಅಂತ. ಪಕ್ಕದಲ್ಲಿ ಕೆಂಪನಂಜಾಂಬ ಅಂತಿದ್ದಾಳೆ, ಅವಳು ಮೈಸೂರು ಮಹಾರಾಜರು ಮುಂಬಡಿ ಕಷ್ಟಾಯಿದವರಿಗೆ ಮಾತಾಡಿದ್ದಾಳೆ, ಮಾತಾಡಿದ್ದಾಳೆ ಚೆನ್ನಾಗಿ ಮಾತಾಡ, ಏ ಮಹಾರಾಜ ಎದ್ದಾಳು ಅಂತ ಹೇಳಿದ ತಕ್ಷಣ ಮಹಾರಾಜ ಕೂತ್ಕೊಂಡ್ರು. ಈ ಪೂರ್ತಿ ಕತೆ ಇನ್ನೂ ಹಿಂದಿದೆ, ಅದನ್ನ ಹೇಳಬೇಕಾದ್ರೆ ತುಂಬ ಲೇಟ್ ಆಗುತ್ತೆ. ಆಗ ಮಹಾರಾಜರು ಎದ್ದು ಕೂತ್ಕೊಂಡಾಗ ಏನು, ನೀನು ಶಿವನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀಯ, ಬಹಳ ಇದು ಸಂತೋಷ, ಚೆನ್ನಾಗಿದೆ. ಹಾಗೆ ನಾನು ಇಂಥ ಕಡೆ ಇದ್ದೀನಿ, ಅಂಜನಗೂಡಿಂದ ಮೈಸೂರು ಹೋಗ್ತಾ ದಾರಿ ಮಂಡಕಳ್ಳಿ ಏರೋಡ್ರಮ್, ಈಗ ಅದು ಏರೋಡ್ರಮ್ ಕಟ್ಕೊಂಡಿದ್ದಾರೆ ಎಲ್ಲ. ಅದು ದೇವಿ ಕೊಳ ಅಂತ ಒಂದಿತ್ತು, ಆ ದೇವಿ ಕೊಳದ ಮೇಲೆ ಒಂದೇ ಒಂದು ಅಂಕಣೆ ತಂದು ಈ ತಾಯಿ ನಿಂತಿದ್ದಾಳೆ. ಅವಳನ್ನ ಮಾಸ ಹೇಳಿದ್ರು, ನಾನು ಇಂಥ ಕಡೆ ಇದ್ದೀನಿ, ಧೂಳು ತುಂಬ ತುಂಬ್ಕೊಂಡ್ಬಿಟ್ಟಿದೆ, ಜಿಲ್ಲೆ ಹರಳಿ ಹರಳಿ ಎತ್ಕೊಂಡ್ಬಿಟ್ಟಿದೆ, ಪೂಜೆ ಪುನಸ್ಕಾರ ಒಂದು ತೂಪ ದೀಪ ನೀವು ಒಂದು ತುಂಬ ತೊಂದರೆ ಆಗಿದೆ, ನಾನು ಕರ್ಕೊಂಡು ಸ್ಥಾಪನೆ ಮಾಡು, ನೀವು ಶುಭವಾಗಲಿ ಅಂತ ಹೇಳಿದಾಗ ಮಹಾರಾಜರಿಗೆ ಚಾಮರ ಪಾರ್ವತಿ ಹೇಳಿದಾಗ ಕರ್ಕೊಂಡು ಸ್ಥಾಪನೆ ಮಾಡಿ, ಈಗ ಚಾಮುಂಡ ಪಾರ್ವತಿ ಬಲಭಾಗದ ಚಾಮುಂಡೇಶ್ವರ ಮನದೇವರು ಮೈಸೂರು ಮಹಾರಾಜ ಮನದೇವರು ಚಾಮುಂಡೇಶ್ವರಿ ಸ್ಥಾಪನೆ ಮಾಡಿ, ಈ ಕಡೆ ಶಿವನ ಭಕ್ತರುಗಳು, ಹಿಂದೆ ಶಿವನ ಲಿಂಗಗಳು, ಈ ಕಡೆ ಶಿವನ ಅವತಾರಗಳು, ದಶಾವತಾರ ಮಹಾವಿಷ್ಣು ದಶಾವತಾರ ಹತ್ತು ಅವತಾರ ತಾಳಿದ್ದಾನೆ, ಈಶ್ವರ 25 ಅವತಾರವನ್ನು ತಾಳಿದ್ದಾನೆ. ಅಂತಹ ದೇವರು ಬಹಳ ಒಳ್ಳೆಯದು ಮಾಡಿದ್ದಾರೆ. ಮೈಸೂರು ಮಹಾರಾಜರು 1750 ಈ ಚಾಮರಾಜೇಶ್ವರನ ಪ್ರತಿಷ್ಠಾಪನೆ ಮಾಡಿತು. ಈ ಚಾಮರಾಜೇಶ್ವರ ಹೆಂಗೆ ಅಂದರೆ, ಶೃಂಗೇರಿ ಸ್ವಾಮಿಗಳು ಕಾಶಿಯಿಂದ ಶೃಂಗೇರಿ ಸ್ವಾಮಿ ತಂದಿಟ್ಕೊಂಡಿದ್ದರು, ಶೃಂಗೇರಿ ಸ್ವಾಮಿಗಳು ಇದನ್ನು ಕೊಟ್ಟು ಸ್ಥಾಪನೆ ಮಾಡಿ ಚಂದ್ರಮೌಳಿ ಶರಣ್ ಹೆಸರು ಅಂತ ಸ್ವಾಮಿಗಳು ಹೇಳಿದ್ರು. ಅದಕ್ಕೆ ಅವರು ಒಪ್ಪದೆ ಅವ್ರ ತಂದೆ ಹೆಸರು ಬಂದು ಎಂದ್ಬಿಟ್ಟು ಚಾಮರಾಜನಗರ ಚಾಮರಾಜವಾಡಿಯ ಚಾಮರಾಜೇಶ್ವರ ಮೈಸೂರು ಮಹಾರಾಜರು ಅವ್ರ ತಂದೆ ಹೆಸರು ಚಾಮರಾಜವರು ಹುಟ್ಟಿದ ಜಾಗ ಇದು. ಆ ಹುಟ್ಟಿದ ಜಾಗದಲ್ಲಿ ಅವ್ರ ತಂದೆ ಜ್ಞಾಪಕಾರ್ಥವಾಗಿ ಮೈಸೂರು ಮಹಾರಾಜರು ಕಟ್ಟಿದ್ದಾರೆ. ತುಂಬ ಅದ್ಭುತವಾಗಿದೆ, ಯಾವ ದೇವಸ್ಥಾನಕ್ಕೂ ಕಡಿಮೆ ಇಲ್ಲ. ಆಮೇಲೆ ಇಲ್ಲಿ ಆಷಾಢ ಮಾಸದ ಜಾತಕ್ಕೆ ತೇರು ಅಂತಂದರೆ ಆಷಾಢ ಮಾಸದಲ್ಲಿ ಮೈಸೂರು ಮಹಾರಾಜ ಮುಮ್ಮಡಿ ಕೃಷ್ಣ ಹುಟ್ಟಿದ್ದು ಆಷಾಢ ಮಾಸದಲ್ಲಿ. ಅವರ ನಕ್ಷತ್ರ ಶ್ರವಣ ನಕ್ಷತ್ರ, ಆ ಶ್ರವಣ ನಕ್ಷತ್ರ ತೀರ್ಥ ಸ್ನಾನ ಬರ್ತದೆ. ಹಾಗೆ ಅವರು ಪೂರ್ವಾಷಾಢ ದಿವಸ ತೇರು, ಉತ್ತರಾಷಾಢ ನಕ್ಷತ್ರ ಏನಿಲ್ಲ, ಶ್ರವಣ ನಕ್ಷತ್ರದಿಂದ ತೀರ್ಥಸ್ಥಾನ ಇಟ್ಕೊಂಡು ಅವರು ಸ್ಥಾಪನೆ ಮಾಡಿ ಶುಭೋದಯ ಚೆನ್ನಾಗಿದೆ. ನಗಾನಾಂಡಗಳು ಯಾರು ಬೇಕಾದ್ರೆ ಕೊಟ್ಟಿದ್ದಾರೆ, ಅವರು ತುಂಬ ಚೆನ್ನಾಗಿದೆ. ಇವರು ಮಕ್ಕಳ ಚಾಮರಾಜ ಮಕ್ಕಳನ್ನೇ ಜಾಸ್ತಿ ಕೊಡೋದು, ಕಡಿಮೆ ಆಗಿಲ್ಲ. ಇದು ನಮ್ಮ ದೇವಸ್ಥಾನ
ಕೇಳಿದ್ರೆ ಅಲ್ವಾ ಸ್ನೇಹಿತರೆ, ಎಷ್ಟು ವಿಶೇಷವಾದಂತಹ ಇನ್ಫಾರ್ಮೇಷನನ್ನು ಒಂದು ಹಿರಿಯರು ಕೊಟ್ಟರು ನಮಗೆ. ತುಂಬಾ ಇನ್ನು ಅವರು ಹೇಳ್ತಾ ಇದ್ರು, ಇನ್ನೂ ತುಂಬಾ ಹಿಸ್ಟ್ರಿ ಇದೆ ಈ ದೇವಸ್ಥಾನಕ್ಕೆ, ತುಂಬಾ ಪವಾಡಗಳು ನಡೆದಿದೆ, ತುಂಬ ಹಿಸ್ಟ್ರಿ ನಡೆದಿದೆ, ತುಂಬ ಹರಕೆಗಳು ಪೂರೈಸಿ ಬಂದು ಇದು ಈ ದೇವಸ್ಥಾನಕ್ಕೆ ಹೋಗಿರೋಂಥವ್ರಿದ್ದಾರೆ. ಬಟ್ ತುಂಬಾ ಟೈಮ್ ಹಿಡಿಯುತ್ತೆ, ಇನ್ಯಾವಾಗಾದರೂ ಫ್ರೀ ಆದಾಗ ಖಂಡಿತವಾಗ್ಲೂ ಹೇಳ್ತೀನಿ ಅಂತ ಹೇಳಿದ್ರು. ನಾವು ಹೋಗಿದ್ದ ದಿನ ಆಲ್ಮೋಸ್ಟ್ ನಾವು ಸಂಡೇ ಹೋಗಿದ್ವಿ, ಸಾಟರ್ಡೆ ಹೋಗಿದ್ವಿ. ಸಾಟರ್ಡೆ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಅವಾಗ ತಾನೇ ಬಂದಿದ್ರು ಅವರು, ಜಸ್ಟ್ ಅವಾಗ ಓಪನ್ ಮಾಡಿದ್ರು. ಪೂಜಾ ಕಾರ್ಯಗಳಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ರು, ಹಾಗಾಗಿ ನಮಗೆ ಅಷ್ಟು ಬ್ಯುಸಿ ಇದ್ರು ಕೂಡ ನಮಗೆ ಇಷ್ಟಾದರೂ ಇನ್ಫಾರ್ಮೇಷನನ್ನು ಕೊಟ್ಟರು. ಹಾಗಾಗಿನೇ ನಾನು ಯಾವುದೇ ರೀತಿಯ ನಿಮಗೆ ಇನ್ಫಾರ್ಮೇಷನನ್ನು ಹೇಳಿದೆ, ಅವ್ರ ಬಾಯಿಂದನೇ ಎಕ್ಸಾಕ್ಟ್ ಮಾಹಿತಿನ ನಾನು ಈ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಈ ದೇವಸ್ಥಾನದಲ್ಲಿ ನಂದಿ ವಿಗ್ರಹ ಇರುವಂಥದ್ದು ತುಂಬಾ ಇಷ್ಟ ಆಗುತ್ತೆ, ನೀವು ಮೈಸೂರಿನಲ್ಲಿ ನೋಡಿರ್ಬೋದು. ಆದರೆ ಇದೇ ಈ ಒಂದು ನಂದಿ ವಿಶೇಷತೆ ಏನೋ ಒಂದು ಗೊತ್ತಿಲ್ಲ, ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ, ನೀವು ನೋಡ್ತಾ ಇರ್ಬೋದು. ಹಾಗೆ ಈ ದೇವಸ್ಥಾನದಲ್ಲಿ ಅಶ್ವಥ ವೃಕ್ಷ ಇದೆ, ದೇವಸ್ಥಾನದ ಒಳಗಡೆನೆ ಅಶ್ವಥ ವೃಕ್ಷ ಇದೆ, ಹಾಗೆ ಬಿಲ್ಪತ್ರೆ ಮರ ಇದೆ, ಹಾಗೆ ಪಾರಿಜಾತ ಹೂವಿನ ಮರ ಇದೆ. ನಾನು ನಿಮಗೆ ಫಸ್ಟೇ ತೋರಿಸ್ದೆ, ದೇವಸ್ಥಾನ ಈಶ್ವರನ ರೂಪ ಎಲ್ಲಿ ಇರುತ್ತೋ ಅಲ್ಲೆಲ್ಲ ಬಿಲ್ಪತ್ರ ಇರೋ ಮರ ಇರುವಂತಹದ್ದು ಸಹಜ, ನಿಮಗೆ ಗೊತ್ತಿರುತ್ತೆ. ಇಲ್ಲೂ ಕೂಡ ಅಷ್ಟೇ, ಆದರೆ ಒಳಗಡೆನೆ ಬಿಲ್ಪತ್ರೆ ಮರ ಇದೆ, ಪಾರಿಜಾತ ಹೂವಿನ ಮರ ಇದೆ. ಅದೆಲ್ಲ ಅರ್ಲಿ ಮಾರ್ನಿಂಗ್ ನೀವು 7 o'clock ಬಂದರೆ ಆ ಪಾರಿಜಾತ ಹೂವೆಲ್ಲ ಉದುರಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ. ಅಶ್ವಥ ಮರದಲ್ಲಿ ಒಳ್ಳೆ ಆಮ್ಲಜನಕ ಬರ್ತಾ ಇರುತ್ತೆ, ಬಿಲ್ಪತ್ರೆಯ ಮರ ಇದೆ. ಸೊ ಪಾಸಿಟಿವ್ ವೈಬ್ಸ್ ಬರೋದಕ್ಕೆ ಇನ್ನೇನು ಬೇಕು ಹೇಳಿ, ಒಳ್ಳೆಯ ಗಂಟೆಯ ನಾದ ಇರುತ್ತೆ, ನಿಜವಾಗ್ಲೂ ತುಂಬಾ ಪಾಸಿಟಿವ್ ವೈಬ್ಸ್ ಸಿಗ್ದಂಗೆ ಆಗುತ್ತೆ ನೀವೇನಾದರೂ ಈ ದೇವಸ್ಥಾನಕ್ಕೆ ಬಂದರೆ. ಸೊ ಖಂಡಿತವಾಗ್ಲೂ ಅರ್ಲಿ ಮಾರ್ನಿಂಗ್ ಏನಾದರೂ ನೀವು ವಿಸಿಟ್ ಮಾಡ್ತಾ ಇದ್ರೆ ಈ ದೇವಸ್ಥಾನಕ್ಕೆ ಬಂದು ಚಾಮರಾಜೇಶ್ವರ ಸ್ವಾಮಿಯ ದರ್ಶನವನ್ನು ಪಡೀರಿ. ಹಾಗೆ ಪಕ್ಕದಲ್ಲೇ ಕೆಂಪನಂಜಮ್ಮ ಅಂತ ಹೇಳಿ ಪಾರ್ವತಿ ದೇವಿಯ ಸ್ವರೂಪಿ ಇದೆ, ಹಾಗೆಯೇ ಚಾಮುಂಡೇಶ್ವರಿಯ ಮೈಸೂರು ಮಹಾರಾಜರ ಮನೆ ದೇವರು ಚಾಮುಂಡೇಶ್ವರಿ ದೇವಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆಯೇ ಈ ದೇವಸ್ಥಾನದಲ್ಲಿ ಮಕ್ಕಳಿಗೋಸ್ಕರ ಅಂತ ಹೇಳುವಂತಹ ದಕ್ಷಿಣ ಮೂರ್ತಿಯನ್ನು ಕೂಡ ಈ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಿಮಗೆ ಗೊತ್ತಿರ್ಬೋದು, ಮಕ್ಕಳು ಡಲ್ಲಾಗಿ ಓದ್ತಾ ಇದ್ದರೆ ದಕ್ಷಿಣ ಮೂರ್ತಿಗಳನ್ನ ಸ್ತೋತ್ರವನ್ನು ಪಠನೆ ಮಾಡಿ ದಕ್ಷಿಣ ಮೂರ್ತಿಗಳನ್ನ ಪೂಜೆ ಮಾಡಿ ಅಂತ ಯೂಶುವಲಾಗಿ ಹೇಳ್ತಾ ಇರ್ತಾರೆ. ಸೊ ಅದೇ ರೀತಿ ದಕ್ಷಿಣ ಮೂರ್ತಿಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆ ಚಂಡಿಕೇಶ್ವರಿ ಸ್ವಾಮಿ ಚಂಡಿಕೇಶ್ವರ ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾನು ಹೇಳಿದ್ನಲ್ಲ ಪಾರಿಜಾತ ಹೂ ಅಂತ ನೋಡಿ ಇದೆ, ಬೆಳಿಗ್ಗೆ ಟೈಮ್ ಅಂತೂ ತುಂಬ ಅದ್ಭುತವಾಗಿ ಕಾಣಿಸುತ್ತೆ. ಹಾಗೆಯೇ ಇದಿಷ್ಟು ದೇವರುಗಳ ಉತ್ಸವ ಮೂರ್ತಿ, ಪೂಜೆ ಪುನಸ್ಕಾರ ಉತ್ಸವ ಇದ್ದಾಗ ಆ ಉತ್ಸವ ಮೂರ್ತಿಗಳನ್ನು ಅದ್ಭುತವಾಗಿ ಅಲಂಕಾರ ಮಾಡಿ ಮೆರವಣಿಗೆ ಮಾಡ್ತಾರೆ. ಹಾಗೆ ಹೊರಾಂಗಣದಲ್ಲಿ ನೀವು ಮೊದಲೇ ಹೇಳಿದಾಗೆ ಮಧ್ಯೆ ಈಶ್ವರ ಇದೆ, ಒಂದು ಪಕ್ಕಕ್ಕೆ ಚಾಮುಂಡೇಶ್ವರಿ ಇದೆ, ಇನ್ನೊಂದು ಪಕ್ಕಕ್ಕೆ ಪಾರ್ವತಿ ದೇವಿ ಕೆಂಪನಂಜಮ್ಮ ಅಂತ ಇದೆ. ಹಾಗೆ ಒಂದು ಕಂಪ್ಲೀಟಾಗಿ ಒಂದು ಸೈಡ್ ಏನಿದೆ ಅಲ್ಲಿ ಬಂದು ಈಶ್ವರನ ಸ್ವರೂಪ ಅಂದರೆ ಈಶ್ವರನ ಅವತಾರಗಳನ್ನ ನಾವು ನೋಡಬಹುದು. ಮೊದಲಿಗೆ ನಾವು ಚಾಮುಂಡೇಶ್ವರಿ ದೇವಿಯ ದರ್ಶನ ಮಾಡಿಸ್ಬಿಡೋಣ ಅಂತ ಹೇಳಿ ಹೋದ್ವಿ, ಬಟ್ ಆದರೆ ಪಾಲಿಶಿಂಗ್ ನಡೀತಾ ಇತ್ತು ಒಳಗಡೆ, ಹಾಗಾಗಿ ದೇವರಿಗೆ ಧೂಳು ಹಾಕಬಾರ್ದು ಅಂತ ಹೇಳಿ ಪರದೆಯನ್ನು ಎಳೆದಿದ್ರು. ಸೊ ಹಾಗಾಗಿ ಚಾಮುಂಡೇಶ್ವರಿಯನ್ನು ನಾನು ನಿಮಗೆ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ನೋಡಿ ಚಾಮುಂಡೇಶ್ವರಿಯ ದೇವರ ದರ್ಶನ ಮಾಡಬೇಕಾದ್ರೆ ಚಾಮುಂಡೇಶ್ವರಿದು ಅವರು ಮಹಿಷಾಸುರನ ಸಂಹಾರ ಮಾಡಿರುವಂತಹದ್ದು ಅದೆಲ್ಲ ಕೂಡ ಬರೆದಿದ್ದಾರೆ ಬರಹದಲ್ಲಿ, ಚಿತ್ರಲಿಪಿನಲ್ಲಿ ಬರೆದಿದ್ದಾರೆ. ಇದನ್ನೇ ಹೇಳಿದ್ದು ಗುರುಗಳು, ಇದನ್ನೇ ಹೇಳಿದ್ದು ಹಿಂದಗಡೆ ಲಿಂಗ ಸ್ವರೂಪಿಯಾಗಿದ್ದಾರೆ. ಒಂದ್ ಸೈಡ್ ಫುಲ್ಲು ಶಿವನ ಅವತಾರಗಳಿದೆ, ಹಾಗೆ ಒಂದ್ ಸೈಡ್ ಫುಲ್ಲು ಶಿವನ ಭಕ್ತರಿದ್ದಾರೆ ಅಂತ. ನಿಜವಾಗ್ಲೂ ನಿಮಗೆ ಒಂದೊಂದು ಗುಡಿಯನ್ನು ತೋರಿಸ್ಬೇಕು ಅಂತ ಹೇಳಿದ್ರೆ ಇಲ್ಲ ಅಂದ್ರೂ ನಿಮಗೆ 30 minutes ವಿಡಿಯೋಸ್ನ ಹಾಕಲೇಬೇಕು. ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಮೂರ್ತಿಗೂ ಇತಿಹಾಸ ಇದೆ. ಹಾಗೆ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು, ಅದು ನೀವು ದಕ್ಷಿಣ ಮೂರ್ತಿಗಳು, ಆ ಚಿಕ್ಕ ಗುಡಿ ಬಂದು ಚಂಡಿಕೇಶ್ವರ ಸ್ವಾಮಿ. ಈ ದೇವಸ್ಥಾನವನ್ನು ಕಂಪ್ಲೀಟ್ ಆಗಿ ನಿಮಗೆ ಒಂದೊಂದು ಗುಡಿಯನ್ನು ನಿಮಗೆ ಅಟ್ಲೀಸ್ಟ್ 1-1 ನಿಮಿಷ 2 ನಿಮಿಷ ತೋರಿಸ್ತೀನಿ ಅಂತ ಹೇಳಿದ್ರು 1 hour ಬೇಕೇ ಬೇಕಾಗುತ್ತೆ. ಹಾಗಾಗಿನೇ ನಾನು ಡೈರೆಕ್ಟಾಗಿ ಎಷ್ಟು ವಿಶಾಲವಾಗಿದೆ ದೇವಸ್ಥಾನ, ಜೊತೆಗೆ ಆ ಒಂದು ಗುಡಿಗಳಲ್ಲಿರುವಂತಹ ದೇವರುಗಳ ವಿಶೇಷತೆ ಏನು ಅನ್ನೋದನ್ನು ಸ್ವಾಮಿಗಳನ್ನು
ಕೇಳಿ ತಿಳ್ಕೊಂಡು ಆ ವಿಡಿಯೋಸನ್ನು ಮಾತ್ರ ನಿಮಗೆ ಬರ್ಡ್ ಐ ವ್ಯೂ ಥರ ತೋರಿಸ್ತಾ ಇದ್ದೀನಿ. ನೋಡಿ, 13 ಮಿನಿಟ್ಸ್ ವಿಡಿಯೋ ಹಾಕಿದ್ರೂ ಕೂಡ ನಾನು ನಿಮಗೆ ಫುಲ್ ಇನ್ಫಾರ್ಮೇಷನನ್ನು ಕೊಡಲಿಕ್ಕಾಗಲ್ಲ. ಅಷ್ಟು ಇತಿಹಾಸ ಇರುವಂತಹ ವಿಶಾಲವಾದಂತಹ ದೇವಸ್ಥಾನ ಅಂತ ಹೇಳ್ಬೋದು. ನೋಡಿ, ಇದು ಚಾಮರಾಜೇಶ್ವರ ಸ್ವಾಮಿಯ ರಥೋತ್ಸವ. ಪ್ರತಿ ವರ್ಷ ಕೂಡ ಆಷಾಢ ಮಾಸದಲ್ಲಿ ಈ ಒಂದು ರಥೋತ್ಸವ ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ. ಅಲ್ಲಿ ನೋಡ್ತಾ ಇರ್ಬೋದು, ಹಣ್ಣು ಜೊನ್ನೆಯನ್ನು ಎಸಿತಾ ಇದ್ದಾರೆ ರಥಕ್ಕೆ. ಅಂದರೆ ಹೊಸದಾಗಿ ಮದುವೆ ಆಗಿರುವಂತಹ ನವದಂಪತಿಗಳು ಬಂದು ಈ ಒಂದು ರಥಕ್ಕೆ ಹಣ್ಣು ಜೊನ್ನೆಯನ್ನು ಅರ್ಪಿಸ್ತಾರೆ, ಒಳ್ಳೆಯದಾಗುತ್ತೆ ಅನ್ನೋವಂತಹ ಒಂದು ಆಚರಣೆ ರೂಢಿಗೆ ಬಂದಿದೆ. 5 ವರ್ಷಗಳಿಂದ ಈ ಒಂದು ರಥೋತ್ಸವ ಸ್ಟಾಪ್ ಆಗಿತ್ತು. ಯಾರೋ ಕಿಡಿಗೇಡಿಗಳು ಬೆಂಕಿಯನ್ನು ಹಚ್ಚಿದ್ರು ಅಂತ ಹೇಳಿ ಅದರ ಬಗ್ಗೆ ಸಾಕಷ್ಟು ನ್ಯೂಸ್ ಚಾನೆಲ್ಗಳು ವರದಿಯನ್ನು ಮಾಡಿದೆ. ನೀವು ಇನ್ಫಾರ್ಮೇಶನ್ ಅನ್ನು ಅದರಲ್ಲಿ ತಿಳ್ಕೊಬಹುದು. ಅದೇನೇ ಇರಲಿ, 5 ವರ್ಷದ ನಂತರ ನಡೆದಂತಹ ಈ ಸಾರಿಯ ರಥೋತ್ಸವ ತುಂಬ ವಿಜೃಂಭಣೆಯಿಂದ ನಡೆಯಿತು ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಕೂಡ ಚಾಮರಾಜೇಶ್ವರ ಸ್ವಾಮಿ ದೇವಸ್ಥಾನದ ಇತಿಹಾಸ ಮತ್ತು ಈಗಿನ ಪರಿಸ್ಥಿತಿಯನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆದಷ್ಟು ದಯಮಾಡಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡಿ, ಹಾಗೆ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ನಮ್ಮ ಸಂಸ್ಕೃತಿ, ನಮ್ಮ ದೇವಸ್ಥಾನಗಳು, ನಮ್ಮ ಸಂಪ್ರದಾಯಗಳು ಬೇರೆಯವರಿಗೂ ಕೂಡ ಗೊತ್ತಾಗಬೇಕು. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.